Well, it seems like BJP government is planning to alter Siddaramaiah government's pet project. Anna Bhagya, Food and Civil Supplies Minister K. Gopalaiah, has hinted at modifying Anna Bhagya scheme. He said that BS Yediyurappa has already promised to provide wheat along with rice under Anna Bhagya scheme. He further added that the scale and implementation of Anna Bhagya scheme will be revealed by the Chief Minister in the upcoming budget. ಅದು ಐದನೇ ತಾರೀಕು ಬಜೆಟ್ ಆದ ತಕ್ಷಣನೇ ತಿಳಿಸ್ತೀವಿ ಏನು ಬದಲಾವಣೆ ಆದ್ರೂ ಬಜೆಟ್ ಆಗಲಿ ಇನ್ನೊಂದು ಐದಾರು ದಿನ ಬಜೆಟ್ ಆಗಲಿ ತಕ್ಷಣನೇ ತಿಳಿಸ್ತೀವಿ. ಮುಖ್ಯಮಂತ್ರಿಗಳು ಗೋಧಿ ಒಂದು ಕೊಡ್ತಕ್ಕಂಥ ಪ್ರಸ್ತಾವನೆ ಇದೆ. ಈ ರಾಜ್ಯದ ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಕೊಡ್ತಾ ಇದ್ದೀವಿ ಅದೇ ರೀತಿ ಮುಂದುವರಿಸ್ತೀವಿ. ಐದನೇ ತಾರೀಕು ಬಜೆಟ್ ಆದ ತಕ್ಷಣ ನಾನು ಆಹಾರ ಖಾತೆಯ ಸಚಿವನಾಗಿ ಪ್ರತಿಕ್ರಿಯೆಯನ್ನು ಕೊಡ್ತೇವೆ. ಈಗಾಗಲೇ 1,00,000 ಕಾರ್ಡ್ಗಳನ್ನು 64,000 ಕಾರ್ಡ್ಗಳು ರದ್ದಾಗಿದೆ. 35,000 ಕಾರ್ಡ್ಗಳು ಎ ಪಿ ಎಲ್ ಕಾರ್ಡ್ಗಳಾಗಿ ಪರಿವರ್ತನೆ ಆಗಿದೆ. ಈಗ ತಿರ್ಗಾ ಮೊನ್ನೆ ದಿನ ಇಲ್ಲೇ ಸಭೆ ಮಾಡಿದಂಥ ಸಂದರ್ಭದಲ್ಲಿ ತಿರ್ಗಾ ಮತ್ತೆ 2 ತಿಂಗಳ ಕಾಲಾವಕಾಶನ ಕೊಟ್ಟು ಯಾರು ಅನುಕೂಲವಾಗಿರ್ತಕ್ಕಂಥ ಕುಟುಂಬಗಳು ತಗೊಂಡಿದ್ರ ದಯಮಾಡಿ ಇದು ಬಡವರಿಗಿರ್ತಕ್ಕಂಥ ಸ್ಕೀಮು ವಾಪಸ್ ಮಾಡಿ ಅಂತಕ್ಕಂಥ ಮನವಿಯನ್ನು ನಾನು ಆಹಾರ ಸಚಿವನಾದ ಮೇಲೆ ಎಲ್ಲ ನಮ್ಮ ಅಧಿಕಾರಿಗಳ ಪರವಾಗಿ ಮನವಿಯನ್ನು ಮಾಡ್ಕೊಂಡಿದ್ದೇನೆ. ಈ 2 ತಿಂಗಳಲ್ಲಿ ಅವರೇನಾದರೂ ವಾಪಸ್ ಕೊಡ್ತಾ ಹೋದರೆ ನಮ್ಮ ಅಧಿಕಾರಿಗಳು ಆಮೇಲೆ ಅವ್ರ ಮನೆ ಬಾಗ್ಲಿಗೆ ಹೋಗ್ತಾರೆ, ಚೆಕ್ ಮಾಡ್ತಾರೆ. ಅದಕ್ಕೂ ಅದಾದಮೇಲೆ 2 ತಿಂಗಳಾದಮೇಲೆ ಏನು ಕಟ್ಟುನಿಟ್ಟಿನ ಕ್ರಮವನ್ನು ತಗೋಬೇಕು ತಂತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ.